ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಕೋಟಿಗ ಪಾತ್ರೆ ಸಿನಿಮಾದಲ್ಲಿ ನಟಿಸುತ್ತಿರುವುದು ಎಲ್ಲರಿಗೂ ಗೊತ್ತೇ ಇದೆ. ಇದೀಗ ಬೆಂಗಳೂರಿನಲ್ಲಿ ಈ ಸಿನಿಮಾದ ಹಾಡಿನ ಒಂದು ಚಿತ್ರೀಕರಣ ನಡೆಯಿತು. ಈ ನಡುವೆ ತಲೆಗೆ ಕಪ್ಪು ಟೋಪಿ, ದುಂಡು ಕನ್ನಡಕ, ಬಿಳಿಯ ಬಣ್ಣದ ಅಂಗಿ ಧರಿಸಿಕೊಂಡು ಕಿಚ್ಚ ಕಲರ್ಫುಲ್ ಆಗಿ ಕಾಣಿಸಿಕೊಂಡ ಕೋಟಿಗ ಪಾತ್ರೆ ಸಿನಿಮಾದ ಕಿಚ್ಚನ ಲುಕ್ ರಿವೀಲ್ ಆಗಿದೆ. ಇದು ಕೋಟಿಗ ಪಾತ್ರೆ ಸಿನಿಮಾದ ಹಾಡಿನ ಚಿತ್ರೀಕರಣ ಫೋಟೋ ಎಂದು ಅಭಿಮಾನಿಗಳು ಕೋಟಿಗ ಪಾತ್ರೆ ಸಿನಿಮಾದ ಬಗ್ಗೆ ಮಾತನಾಡುತ್ತಿದ್ದಾರೆ. ಕಿಚ್ಚನ ಹೊಸ ಲುಕ್ ಸಾಕಷ್ಟು ಜನರ ವಾಟ್ಸ್ಆಪ್ ಸ್ಟೇಟಸ್ನಲ್ಲಿ, ಆನ್ಲೈನ್ನಲ್ಲಿ ಕಿಚ್ಚ ಧೂಳೆಬ್ಬಿಸುತ್ತಿದ್ದಾನೆ. ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲೂ ಹರಿದಾಡುತ್ತಿದ್ದಾನೆ. ರಿಯಲ್ ಸ್ಟಾರ್ ಉಪೇಂದ್ರ ನಟಿಸುತ್ತಿರುವ ಬಹು ನಿರೀಕ್ಷಿತ ಕಬ್ಜಾ ಸಿನಿಮಾ ಶೂಟಿಂಗ್ ಹಂತದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ. ಬಹುಭಾಷೆಯಲ್ಲಿ ತಯಾರಾಗುತ್ತಿರುವ ಈ ಚಿತ್ರಕ್ಕೆ ಈಗ ತೆಲುಗಿನ ಸ್ಟಾರ್ ನಿರ್ಮಾಪಕರೊಬ್ಬರು ಸಾಥ್ ಕೊಡುತ್ತಿದ್ದಾರೆ. ಕನ್ನಡದಲ್ಲಿ ಪೋಸ್ಟರ್ ಬಿಡುಗಡೆ ಮಾಡಿದ್ದ ಕಬ್ಜಾ ಈಗ ತೆಲುಗಿನಲ್ಲಿ ಪೋಸ್ಟರ್ ರಿಲೀಸ್ ಮಾಡುತ್ತಿದೆ. ಜನವರಿ 4ರಂದು ಅಂದರೆ ಇಂದು ಹೈದರಾಬಾದ್ನಲ್ಲಿ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ನಡೆಯುತ್ತಿದ್ದು, ನಿರ್ಮಾಪಕ ಡಿವಿವಿ ದಾನಯ್ಯ ಪೋಸ್ಟರ್ ಲಾಂಚ್ ಮಾಡಲಿದ್ದಾರೆ. ನಟ ಫರಾನ್ ಅಖ್ತರ್ ಟ್ವಿಟರ್ನಲ್ಲಿ 2019ರ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ಧ ಪ್ರತಿಭಟನೆ ನಡೆಸಲು ಮುಂಬೈನ ಕ್ರಾಂತಿ ಮೈದಾನದಲ್ಲಿ ಸೇರುವಂತೆ ಟ್ವೀಟ್ ಮಾಡಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಭಾರತ ನಕ್ಷೆಯ ವಿರೂಪ ಚಿತ್ರ ಪೋಸ್ಟ್ ಮಾಡಿದ ಬಾಲಿವುಡ್ನ ಖ್ಯಾತ ನಟ ಫರಾನ್ ಅಖ್ತರ್ ವಿರುದ್ಧ ದೂರು ದಾಖಲಾಗಿದೆ. ಗೋವಾ ಸೈಬರ್ ಪೊಲೀಸ್ ಅಪರಾಧ ವಿಭಾಗಕ್ಕೆ ದೂರು ನೀಡಲಾಗಿದೆ. ಗೋವಾ ಕ್ರಾನಿಕಲ್ ಕಾಮನ್ ಪ್ರಧಾನ ಸಂಪಾದಕರು ಆಗಿರುವ ಸವಿಯೋ ರೋಡ್ರಿಗಸ್ ದೂರು ನೀಡಿದ್ದಾರೆ. ನಟನಿಗೆ ಸಿಎಎ ಬಗ್ಗೆ ಏನೂ ತಿಳಿದಿಲ್ಲ ಮತ್ತು ಸಿಎಎ ವಿರುದ್ಧ ನಿಲ್ಲುವಂತೆ ಪ್ರಚೋದಿಸುತ್ತಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಮೂವಿ ಆರ್ಟಿಸ್ಟ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಮಾ ಡೈರಿ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆ ಕಾರ್ಯಕ್ರಮದಲ್ಲಿ ಚಿರಂಜೀವಿ ಹಾಗೂ ನಟ ಉಪಾಧ್ಯಕ್ಷ ರಾಜಶೇಖರ್ ಒಂದೇ ವೇದಿಕೆಯಲ್ಲಿ ಇಬ್ಬರ ಮಧ್ಯೆ ವಾಗ್ವಾದ ನಡೆದಿದೆ. ಬಲವಂತವಾಗಿ ಮೈಕಿತ್ತುಕೊಂಡು, ಮಾ ಸಂಘದಲ್ಲಿ ಎಲ್ಲವೂ ಸರಿಯಿಲ್ಲ, ಮಾನಲ್ಲಿ ಗಲಾಟೆಗಳು ಆಗ್ತಿವೆ, ಬಹಿರಂಗವಾಗಿ ಮಾತನಾಡಲು ಅವಕಾಶ ಕೊಡುತ್ತಿಲ್ಲ, ಚಿರಂಜೀವಿ ಮಾತುಗಳು ಕೇಳಲು ಚೆನ್ನಾಗಿದೆ, ಆದರೆ ಕೆಂಡವನ್ನ ಮುಚ್ಚಿಟ್ಟರೆ ಹೊಗೆಬಾರದೇ ಇರುತ್ತಾ, ಮಾ ಸಂಘಕ್ಕೆ ನಾನು ಉಪಾಧ್ಯಕ್ಷ ಆದಾಗಿನಿಂದ ನನಗೆ ಒಂದೇ ಒಂದು ಸಿನಿಮಾ ಮಾಡಲು ಸಾಧ್ಯವಾಗಿಲ್ಲ, ನನ್ನ ಸಮಯವನ್ನೆಲ್ಲ ಮಾಕಾಗಿ ಮೀಸಲಿಟ್ಟಿದ್ದೇನೆ, ಇದರಿಂದ ನನ್ನ ಸಂಸಾರದಲ್ಲೂ ನಿತ್ಯ ಗಲಾಟೆ ಆಗ್ತಿದೆ, ನಿಜ ಜೀವನದಲ್ಲೂ ಹೀರೋ ಆಗಿರುವ ನನ್ನನ್ನು ತುಳಿಯುತ್ತಿದ್ದಾರೆ ಎಂದು ತೆಲುಗು ಚಿತ್ರರಂಗದ ಕುರಿತಾಗಿ ತಮ್ಮಲ್ಲಿದ್ದ ಅಸಮಾಧಾನವನ್ನು ಹೊರಹಾಕಿದ್ರು. ಅದಕ್ಕೆ ಬೇಸರಗೊಂಡ ಚಿರಂಜೀವಿ, ನನ್ನ ಮಾತಿಗೆ ಬೆಲೆಯಿಲ್ಲ, ನಮ್ಮ ಹಿರಿತನಕ್ಕೆ ಬೆಲೆಯಿಲ್ಲದ ಕಡೆ ನಾವೇಕೆ ಇರಬೇಕು, ಸಭೆಗೆ ಗೌರವ ಕೊಡದೆ ಮೈಕಿತ್ತುಕೊಂಡು ರಾಜಶೇಖರ್ ಮಾತನಾಡಿದ್ದು ಸರಿಯಲ್ಲ, ರಾಜಶೇಖರ್ ವಿರುದ್ಧ ಮಾ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎನ್ನುತ್ತಾ ವೇದಿಕೆ ಮೇಲೆ ಚಿರಂಜೀವಿ ಘರಮಾದ್ರು. ಮೆಗಾಸ್ಟಾರ್ ಚಿರಂಜೀವಿ ಮತ್ತು ನಟ ರಾಜಶೇಖರ್ ನಡುವಿನ ಮನಸ್ತಾಪ ಇಂದು ನಿನ್ನೆಯದಲ್ಲ, ಇಬ್ಬರ ನಡುವಿನ ವಿವಾದ ಆಗಾಗ ಟಾಲಿವುಡ್ನಲ್ಲಿ ಸದ್ದು ಮಾಡುತ್ತಲೇ ಇರುತ್ತೆ. ಉತ್ತರ ಕರ್ನಾಟಕ ಭಾಗಗಳಲ್ಲಿ ಸಿನಿಮಾದ ಕ್ರೇಜ್ ಬಹಳ ಹೆಚ್ಚಿದೆ. ವಿಜಯಪುರದಲ್ಲಿ ಸಿನಿಮಾ ಬಗ್ಗೆ ಕನಸು ಹೊತ್ತ ಹುಡುಗ ಈಗ ಚಿತ್ರರಂಗದಲ್ಲಿ ಒಂದೊಂದೇ ಮೆಟ್ಟಿಲೇರ್ತಿದ್ದಾನೆ. ಸ್ಟಾರ್ಗಳ ಜೊತೆಗೆ ಕೆಲಸ ಮಾಡಿ ಸೈ ಎನಿಸಿಕೊಳ್ಳುತ್ತಿದ್ದಾನೆ. ಕಷ್ಟಪಟ್ಟು ಇಂಡಸ್ಟ್ರಿಯಲ್ಲಿ ಗುರುತಿಸಿಕೊಂಡ ಈ ಹುಡುಗ ಏಕೀಗ ಸ್ಪಾಟ್ ಎಡಿಟಿಂಗ್ ಅನ್ನ ಕನ್ನಡದ ಬಹುತೇಕ ಎಲ್ಲ ಸಿನಿಮಾಗಳು ಬಳಸುತ್ತಿವೆ. ಚಿತ್ರೀಕರಣವಾಗುವ ಸ್ಥಳದಲ್ಲಿಯೇ ಒಂದು ಶಾಟ್ ಮುಗಿದ ನಂತರ ಅಲ್ಲೇ ದೃಶ್ಯವನ್ನು ಎಡಿಟ್ ಮಾಡಿ ನೋಡುವುದೇ ಸ್ಪಾಟ್ ಎಡಿಟಿಂಗ್. ಉಮೇಶ್ ಆರ್ಬಿ ಎಂಬ ವ್ಯಕ್ತಿ ಕನ್ನಡದಲ್ಲಿ ಸ್ಪಾಟ್ ಎಡಿಟಿಂಗ್ ವಿಭಾಗದಲ್ಲಿ ಒಬ್ಬ ಪ್ರತಿಭಾವಂತ ತಂತ್ರಜ್ಞನಾಗಿ ಗುರುತಿಸಿಕೊಂಡಿದ್ದಾನೆ. ಕನ್ನಡದ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಒಂದರ ನಂತರ ಒಂದು ಅವಕಾಶಗಳು ಅವನಿಗಾಗಿ ಅರಸಿ ಬರುತ್ತಿವೆ. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. ಎಲ್ರಿಗೂ ಒಳ್ಳೆಯದಾಗಿ. ಜೈ ಹಿಂದ್, ಜೈ ಭುವನೇಶ್ವರಿ.